ಹೈ ಫ್ರೆಂಡ್ಸ್, ಇವತ್ತಿನ ವೀಡಿಯೋನಲ್ಲಿ ಯೋಗಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಅವರ ಸಾರಿ ಕಲೆಕ್ಷನ್ಸ್ ಬಂದು ನೋಡೋಣ ಫ್ರೆಂಡ್ಸ್. ಈ ಶಾಪ್ ಅನ್ನೋದು ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಸಾರಿ ಶಾಪ್ ಅಂತ ಹೇಳ್ಬೋದು. ಕಂಪ್ಲೀಟ್ ವೆರೈಟೀಸ್ ಅನ್ನೋದು ನಿಮಗೆ ಸಿಗುತ್ತೆ. ಸಿಲ್ಕ್ ಸಾರೀಸಲ್ಲಿ ಸ್ಟಾರ್ಟಿಂಗ್ 400-450 ರುಪೀಸಿಂದನೇ ನಿಮಗೆ ಸಾರೀಸ್ ಅನ್ನೋದು ಇವ್ರ ಹತ್ರ ಸಿಗುತ್ತೆ ಫ್ರೆಂಡ್ಸ್. ನಾನು ಈ ವೀಡಿಯೋನಲ್ಲಿ ತೋರಿಸ್ತಾ ಇರೋ ಸಾರೀಸ್ ಎಲ್ಲ ಕೂಡ ಬಜೆಟ್ ಫ್ರೆಂಡ್ಲಿ ಮೈಸೂರು ಸಿಲ್ಕ್ ಸಾರೀಸು. ಸೊ ಈ ವೀಡಿಯೋನಲ್ಲಿ ತೋರಿಸಿರೋ ಸಾರೀಸ್ ಎಲ್ಲ ಕೂಡ ಸಿಲ್ಕ್ ಸಾರೀಸ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಬಂದಿರುತ್ತೆ ಎಲ್ಲ ಸಾರೀಸ್ಗೂ. ಸಿಂಗಲ್ ಸಾರಿ ಬೇಕು ಅಂದರೆ ಕೂಡ ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಶಾಪ್ಗೆ ವಿಸಿಟ್ ಮಾಡಿದ್ರೆ ಇನ್ನೂ ಬೆಸ್ಟ್ ಕಲೆಕ್ಷನ್ಸ್ ಎಲ್ಲ ಕೂಡ ನೀವು ನೋಡಿ ಪರ್ಚೇಸ್ ಮಾಡ್ಕೋಬರ್ಬೋದು. ನೀವು ಬ್ಯಾಂಗ್ಳೂರ್ ಪೀಪಲ್ಸ್ ಆದರೆ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ ಫ್ರೆಂಡ್ಸ್. ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ಫಸ್ಟೇ ಪೇ ಮಾಡಬೇಕಾಗಿರುತ್ತೆ. ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಕೂಡ ಸಿಗುತ್ತೆ. ಯಾರಿಗಾದರೂ ಸೇಲ್ ಪರ್ಪಸ್ಗೆ ಬೇಕು ಅಂದರೆ ಕೂಡ ಬೆಸ್ಟ್ ಕಲೆಕ್ಷನ್ಸ್ ಈ ಶಾಪಲ್ಲಿ ಸಿಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಶಾಪ್ ಬಂದು ಚಿಕ್ಕಪೇಟೆಯಲ್ಲಿ ಇರುತ್ತೆ ಫ್ರೆಂಡ್ಸ್. ನೀವು ಟ್ರಸ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ನಿಮಗೆ ಕನ್ಫರ್ಮ್ ಆಗಿ ಕೊರಿಯರ್ ಅನ್ನೋದು ಮಾಡ್ತಾರೆ. ಏನ್ ಕಲೆಕ್ಷನ್ ತೋರಿಸ್ತಾ ಇದ್ದೀರಾ ಮೇಡಮ್? ನೀವು ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ರಲ್ಲ, ಇದೆಲ್ಲ ನೋಡಿ 450 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೇಲ್ ಪರ್ಪಸ್ ಮೇಡಮ್, ನಿಮ್ಗೆ ಒಂದು ಎರಡು ಪೀಸಸ್ ತಗೋತಾರೆ ಅಂದ್ರೆ ಈ ಪ್ರೈಸಸ್ ಇರಲ್ಲ. ಇದೆಲ್ಲ ಹೋಲ್ಸೇಲ್ ಪ್ರೈಸಸ್ ಅಲ್ವಾ? ಕ್ವಾಂಟಿಟಿ ತಗೊಂಡ್ರೆ ಮಾತ್ರ ಈ ಪ್ರೈಸಸ್ ಇರುತ್ತೆ. ಓಕೆ, ನೀವು ಮೆನ್ಷನ್ ಮಾಡೋದಿಲ್ಲ ಇವಾಗ ಕ್ವಾಂಟಿಟಿ ಪ್ರೈಸ್. ಹೋಲ್ಸೇಲ್ ಪೀಸ್ ತಗೊಂಡ್ರೆ ಮಾತ್ರ ಈ ರೇಟ್ ಇರುತ್ತೆ. ಸೊ ಸೆಟ್ ವೈಸ್ ತಗೋಬೇಕಾ ಸರ್? ಮಿನಿಮಮ್ ಏನಿಲ್ಲ, ಮಿನಿಮಮ್ 20 ಪೀಸ್ ಈ ಐಟಮ್ ತಗೊಂಡ್ರೆ 450 ಕೊಡ್ತೀವಿ. ಒಂದು ಎರಡು ಅಂದ್ರೆ 500-550 ಆ ತರ ಆಗುತ್ತೆ. ಓಕೆ, ಇದರಲ್ಲಿ ಮೇಡಮ್ ಕಲೆಕ್ಷನ್ಸ್ ತುಂಬಾನೇ ಇದೆ. ಎಷ್ಟು ಡಿಸೈನ್ಸ್ ಇದೆ ಸರ್ ಇದರಲ್ಲಿ? ಮೇಡಮ್ ನೀವು, ನಾವು ವಾರಕ್ಕೆ ಏನಿಲ್ಲ ಅಂದ್ರೆ ಮೇಡಮ್ 1,000-2,000 ಪೀಸಸ್ ಸೋಲ್ಡ್ ಮಾಡ್ತೀವಿ ಇದನ್ನ. ಓಕೆ, ವೀಕ್ಲಿ? ಹೌದು, ಕ್ವಾಂಟಿಟಿ ಕ್ವಾಂಟಿಟಿ ಓಡುತ್ತೆ. 500 ಪೀಸ್ ಅಂತೂ ಫಿಕ್ಸ್ ಎವ್ರಿ ವೀಕ್. ಓಕೆ, ಕ್ವಾಂಟಿಟಿ ಕ್ವಾಂಟಿಟಿ ಸೇಲ್ ಆಗುತ್ತೆ ಇದೆಲ್ಲ. ಸೊ ಇದು ಬಂದು ಗಿಫ್ಟಿಂಗ್ ಪರ್ಪಸ್ ಆಗ್ಲಿ, ಇಲ್ಲ ಅಂದ್ರೆ ಮನೇಲಿ ಬಿಸ್ನೆಸ್ ಮಾಡೋರು ಲೋ ಬಜೆಟ್ ಅಲ್ಲಿ ಯೂಸ್ಫುಲ್ ಇರುತ್ತೆ. ಆರಾಮ ತಗೊಂಡೋದ್ರೆ ಅವರು ಇದನ್ನ ಮೇಡಮ್ 600-650 ಮಾರ್ಬೋದು. ಸಾಲ ಕೊಡ್ತಾರೆ ಅಂದ್ರೆ ಕ್ಯಾಶ್ ಅಂದಾಗ 100 ರುಪೀಸ್ ಇಟ್ಕೊಂಡು ಸೇಲ್ ಮಾಡ್ಕೋಬಹುದು. ಸೊ ರೀಸೆಲ್ಲಿಂಗ್ ಮಾಡೋರ್ಗೆಲ್ಲ ಕೂಡ ಇದು ಬೆನಿಫಿಟ್ ಇರುತ್ತೆ. ಈ ಅಪ್ಡೇಟ್ ಎಲ್ಲ ಡೈಲಿ ಕೊಡ್ತಾ ಇರ್ತೀವಿ ಅಂದ್ರೆ ಈ ತರ ಲೆಸರ್ ಪ್ರೈಸಸ್ ಕಡಿಮೆ ಅಪ್ಡೇಟ್ ಮಾಡೋದು. ಒಂದ್ 600-500 ಆ ಅಬೌವ್ ಪ್ರೈಸಸ್ ಎವ್ರಿ ಡೇ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಓಕೆ, ಸೊ ಇದರಲ್ಲಿ ಡಿಸೈನ್ ಸಿಗುತ್ತೆ, ಕಲರ್ ಕಾಂಬಿನೇಷನ್ ವೆರೈಟೀಸ್ ಎಲ್ಲ ಕೂಡ ಸಿಗುತ್ತೆ. 50 ಡಿಸೈನ್ಸ್ ಕೊಡ್ತೀವಿ, ಯಾವ್ದು ರಿಪೀಟ್ ಆಗಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ತಾ ಹೋಗ್ತೀವಿ ಕಲರ್ಸ್. ಹೌದು, ಓಕೆ ಮೇಡಮ್. ಇವಾಗ ತೋರಿಸ್ತಾರದು ಪ್ಯೂರ್ ಪೋಚಂಪಲ್ಲಿ ಇಕ್ಕತ್ ಅಂತೀವಲ್ಲ, ಇಕ್ಕತ್ ಕಲೆಕ್ಷನ್ ಇದೆಲ್ಲ ಬಂದು ಪ್ಯೂರ್ ಆಗಿರುತ್ತೆ. ಇದರಲ್ಲಿ ಸೆಮಿನೋ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಹ್ಯೂಜ್ ಕಲೆಕ್ಷನ್ಸ್ ಗಳು ಇಟ್ಟಿದೀವಿ. ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದರಲ್ಲಿ? ಸ್ಟಾರ್ಟಿಂಗ್ ಬಂದು ಇದರಲ್ಲಿ ನಿಮ್ಗೆ 2-2.5 ಇಂದ ಸ್ಟಾರ್ಟ್ ಆಗುತ್ತೆ. ನಾನೀಗ ತೋರಿಸೋರ ಪ್ಯೂರ್ ಅಲ್ವಾ, ಇದೆಲ್ಲ ನಿಮ್ಗೆ 8-9 ಈ ತರ ಬರುತ್ತೆ ಪ್ರೈಸಸ್. ಓಕೆ, ತುಂಬಾ ಶಾಪ್ಸ್ ಅಲ್ಲಿ ಮೇಡಮ್ ಇದು ಕಲೆಕ್ಷನ್ಸ್ ಇಟ್ಟಿಲ್ಲ, ಯಾಕಂದ್ರೆ ಈಗ ನಾನು ಹೇಳದ್ನಲ್ಲ ಡೀಟೇಲ್, ರೇಷ್ಮೆ ಸೀರೆ ಪ್ರೈಸಸ್ ಎಲ್ಲ ಹೈಕ್ ಆಗಿ 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 ಏನಾಗಿದೆ, ಕಸ್ಟಮರ್ಸ್ ಯಾರೇ ಆಗ್ಲಿ ಒಂದ್ 500 ಹೆಚ್ಚು ಕಡಿಮೆ ಆದ್ರೆ ಇದ್ ಮಾಡ್ತಾರೆ. 2,000-3,000 ಪ್ರೈಸಸ್ ಮೋರ್ ಆದ್ರೆ ಯಾರು ಸ್ಟಾಕ್ ಇಡಲ್ಲ. ಹೌದು, ನಮ್ಮ ಹತ್ರ ಇದು ಎನಿ ಟೈಮ್ ಸ್ಟಾಕ್ ಇರುತ್ತೆ. ಸೊ ಎಲ್ಲಾನು ಪೋಚಂಪಲ್ಲಿ ಕತ್ರ ಪ್ಯಾಟರ್ನ್ ಪೋಚಂಪಲ್ಲಿ. ಸೊ ನಾರ್ಮಲ್ ರೆಗ್ಯುಲರ್ ವೆರೈಟೀಸ್ ಸಿಗುತ್ತಾ ಈ ಪ್ಯಾಟರ್ನ್ ಅಲ್ಲಿ? ಇದರಲ್ಲಿ ಯಾವ ವೆರೈಟಿನೂ ಇದೆ. ಓಕೆ ನೋಡಿ, ಇದರಲ್ಲಿ ಸಾಫ್ಟ್ ಸಿಲ್ಕ್ ನಿಮ್ಗೆ ತೋರಿಸ್ತಾ ಇರೋದು. ಸಾಫ್ಟ್ ಸಿಲ್ಕ್ ನಿಮ್ಗೆ ಪ್ಯೂರ್ ಬೇಕು ಅಂದ್ರೆ 6,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ತೋರಿಸ್ತಾ ಇರೋದು ಬಾರ್ಡರ್ಲೆಸ್. ಬಾರ್ಡರ್ಲೆಸ್ ಅಲ್ಲೂ ಹ್ಯೂಜ್ ಕಲೆಕ್ಷನ್ಸ್ ಇದೆ. ನೋಡಿ, ಈ ತರ ಪ್ರೀಮಿಯಂ ಅಂತ ಬೇಕಂದ್ರೆ ಟರ್ನಿಂಗ್ ಬಾರ್ಡರ್ ಇದೆ, ಇದರಲ್ಲೂ ಹ್ಯೂಜ್ ಕಲೆಕ್ಷನ್ಸ್ ಇದೆ. ಇದು ಸಾಫ್ಟ್ ಸಿಲ್ಕ್ ಅಲ್ಲೇ ಟರ್ನಿಂಗ್ ಬಾರ್ಡರ್, ಅದು ಪ್ಯೂರ್. ಇದೆಷ್ಟು ಬರುತ್ತೆ ಸರ್ ರೇಂಜ್? ಅದು ಬಂದು 8,500 ಬರುತ್ತೆ, ಅದು ಟರ್ನಿಂಗ್ ಬಾರ್ಡರ್. ನೋಡಿ, ಇವಾಗ ತೋರಿಸ್ತಾ ಇರೋದೆಲ್ಲ ಡಬಲ್ ವಾರ್ಪ್ ಅಂದ್ರೆ ತೋರಿಸ್ತಾ ಇರೋದೆಲ್ಲ ಆಲ್ಮೋಸ್ಟ್ ಡಬಲ್ ವಾರ್ಪ್. ಸೊ ಸಿಂಗಲ್ ವೆರೈಟಿ ತೋರಿಸ್ತಾ ಇದ್ದೀರಾ ಪ್ಯಾಟರ್ನ್. ಡಬಲ್ ವಾರ್ಪ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ಬಟ್ಟೆ ಕ್ವಾಲಿಟಿ ಹೆವಿ ಇರುತ್ತೆ, ಥಿಕ್ನೆಸ್ ಜಾಸ್ತಿ. ಸಾಫ್ಟ್ ಸಿಲ್ಕ್ ಆದ್ರೂ ತುಂಬಾ ಸೀರೆಗಳು ನೀವು ನೋಡಬಹುದು, ಸುಕ್ಕೆಲ್ಲ ಆಗ್ಬಿಡುತ್ತೆ. ಇದು ಸುಕ್ಕಾಗಲ್ಲ ನಿಮ್ಗೆ, ಕ್ವಾಲಿಟಿ ಹೀಗೆ ಇರುತ್ತೆ. ಸ್ವಲ್ಪ ವೆರೈಟೀಸ್ ಲೈಟ್ ವೈಟ್ ಇರುತ್ತೆ, ಸ್ವಲ್ಪ ವೆರೈಟಿ ಸ್ವಲ್ಪ ವೈಟ್ ಇರುತ್ತೆ. ನೋಡಿ, ಇದರಲ್ಲಿ ನಿಮ್ಗೆ ಈ ತರ ವೆರೈಟಿ ವೆರೈಟಿ ಆಫ್ ಕಾನ್ಸೆಪ್ಟ್ ಗಳು ಇಟ್ಟಿದೀವಿ. ಸಾಫ್ಟ್ ಸಿಲ್ಕ್ ಅಲ್ಲಿ ತುಂಬಾ ಹ್ಯೂಜ್ ಕಲೆಕ್ಷನ್ಸ್ ಇದೆ. ಲಾಸ್ಟ್ ಎಷ್ಟು ಬರುತ್ತೆ ಸರ್ ಸಾಫ್ಟ್ ಸಿಲ್ಕ್ ಅಲ್ಲಿ? ಸಾಫ್ಟ್ ಸಿಲ್ಕ್ ಅಲ್ಲಿ ಮಾತ್ರ 12,000-13,000 ರೂಪಾಯಿ ಕೊಟ್ಟಿದೀವಿ. ಬ್ರೈಡಲ್ ವೇರ್ ಇಟ್ಟಿದೀವಿ ಇದೆಲ್ಲ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲ. ಇದೆಲ್ಲ ಬಂದು ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು, ಸಿಲ್ಕ್ ಮಾರ್ಕ್ ಟ್ಯಾಗ್ ಬರುತ್ತೆ ಎಲ್ಲಾ ಸೀರೆಗೂ. ಈ ತರ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರೋ ಸಿಲ್ಕ್ ಮಾರ್ಕ್ ಲೇಬಲ್ ಬರುತ್ತೆ. ಪ್ರತಿಯೊಂದು ಸಾರೀಸ್ಗೂ ಸಿಲ್ಕ್ ಮಾರ್ಕ್ ಇದೆ. ನಮ್ದೇ ಓನ್ ಬ್ರ್ಯಾಂಡ್ ಇದು, ವೈಎಸ್ ಬ್ರ್ಯಾಂಡ್ ಅಂತ ಹೊಸದಾಗ ಕ್ರಿಯೇಟ್ ಮಾಡಿದೀವಿ. ಓಕೆ, ಸೊ ಇನ್ನು ಹೆಂಗೋ ಹಬ್ಬ ಬರುತ್ತೆ, ವರಲಕ್ಷ್ಮಿ ಹಬ್ಬಗೆಲ್ಲ ಕೂಡ ಇದು ಬೆಸ್ಟ್ ಇರುತ್ತೆ, ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬೋದು. ಲಕ್ಷ್ಮಿ ಗುಡ್ಸಕ್ಕೆ ಅಂದ್ರೆ ಯಾರೇ ಆಗ್ಲಿ ಕಾಟನ್ ಸೀರೆ ಎಲ್ಲ ಉಡ್ಸಲ್ಲ. ಹೌದು, ಪ್ಯೂರ್ ರೇಷ್ಮೆ ಸೀರೆನು. ಅದು ಇವಾಗ ಟ್ರೆಂಡಿಂಗ್ ಅಲ್ಲೇ ಇರೋದು ಮೈಸೂರು ಸಿಲ್ಕ್ ಈ ತರ ಸಾಫ್ಟ್ ಸಿಲ್ಕ್. ಸೊ ಯಾಕಂದ್ರೆ ಮೇನ್ ಲೈಟ್ ವೈಟ್ ಇದೆ, ಈಸಿ ಟು ವೇರ್. ಇದೊಂದ್ ಸಾ ಜಸ್ಟ್ ತೋರಿಸಿ ಸರ್. ಸೊ ಇಕ್ಕತ್ ಪೋಚಂಪಲ್ಲಿ ವೆರೈಟೀಸ್ ಬೇಕಂದ್ರೆ ಇದೆ, ಇಲ್ಲಾಂದ್ರೆ ಈ ತರ ವೆರೈಟೀಸ್ ನಾರ್ಮಲ್ ಅಲ್ಲಿ ಬೇಕಂದ್ರೆ ಸಿಗುತ್ತೆ.
ವರ್ಮಾಲಕ್ಷ್ಮಿ ಹಬ್ಬ ಜುಲೈಯಲ್ಲಿ ಸ್ಟಾಕ್ ಹೆವಿ ತರಿಸ್ತೀವಿ. ಇದು ಪ್ರೀವಿಯಸ್ ವಿಡಿಯೋ, ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಳೋರು ಈಗಲೇ ಶುರು ಮಾಡೋರು ಮಾಡ್ತಾರೆ. ಜುಲೈಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೆವಿ ಕಲೆಕ್ಷನ್ಸ್ ಗಳಿರುತ್ತೆ. ಅದರಲ್ಲಿ ಬಂದು ಎಲ್ಲಾ ವೆರೈಟೀಸ್ ಇರುತ್ತಲ್ಲ, ಮೀಡಿಯಂ ಇಂದ ಹೈ ವರ್ಗೂ ಎಲ್ಲ ಸಿಗುತ್ತೆ. 500 ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು 50K ವರ್ಗು ಕಲೆಕ್ಷನ್ಸ್ ನ ಫುಲ್ಲಿ ಚೇಂಜ್ ಮಾಡ್ಬಿಡ್ತೀವಿ. ಸೊ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ಸರ್ಚ್ ಮಾಡಿದ್ರೆ ಕೂಡ ನಿಮ್ಗೆ ಬೇಕಾದಷ್ಟು ವಿಡಿಯೋಸ್ ಬರುತ್ತೆ, ಅದನ್ನ ನೋಡ್ಬಿಟ್ಟು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ವಿಡಿಯೋ ನಾವು ನೋಡಿದ್ವಿ ಮಿಸ್ ಆಗೋಯ್ತು ಅಂತ ತುಂಬಾ ಜನ ಥಿಂಕ್ ಮಾಡ್ತಿರಲ್ಲ ಅವ್ರಿಗೆಲ್ಲ, ಸೊ ಡೈರೆಕ್ಟ್ ಆಗಿ ನೀವು ಸರ್ಚ್ ಮಾಡಬಹುದು ಯೋಗಲಕ್ಷ್ಮಿ ಸಿಲ್ಕ್ ಚಿಕ್ಪ್ಯಾಟ್ ಬ್ಯಾಂಗ್ಳೂರ್ ಅಂತ ಹೊಡೆದ್ರೇನೆ ಬರುತ್ತೆ. ಅದು ಗ್ರೀನ್ ಒಂದು ತೋರಿಸಿ ಸರ್. ತುಂಬಾ ಜನ ಇನ್ನೊಂದೇನಂದ್ರೆ ಪ್ರೀವಿಯಸ್ ವಿಡಿಯೋ ಈಗ ನೀವ್ ಹೇಳಿದ್ರಲ್ಲ ಹಳೆ ವಿಡಿಯೋ ಅದೇ ಸೀರೆ ಬೇಕು ಅಂತಾರೆ, ಆ ಸ್ಟಾಕ್ ಇಡಲ್ಲ. ಬಟ್ ಪ್ರೈಸಸ್ ಕೂಡ 1 year ಬಿಫೋರ್ ಹಾಕಿರೋ ಪ್ರೈಸಸ್ ಇವಾಗ ಇರಲ್ಲ. ಅದು ಒಂದು. ಇನ್ನೊಂದೇನಂದ್ರೆ ಆ ಕಲೆಕ್ಷನ್ ಇರಲ್ಲ, ಸೇಮ್ ಕಲೆಕ್ಷನ್ ಸಿಗಲ್ಲ. ಈಗ ಈ ಕಲೆಕ್ಷನ್ ಅಂದ್ರೆ ನೋಡಿ ಮೇಡಮ್, 15 days 1 month ಅಂದ್ರೆ ಸೇಮ್ ಸೀರೆಗಳು ಸಿಗುತ್ತೆ. ಕೆಲವರು 3 ತಿಂಗಳು 4 ತಿಂಗಳು ಬಿಟ್ಕೊಂಡ್ ಬಂದಾಗ ಈ ಕಲೆಕ್ಷನ್ ಸರ್. ಇವಾಗ ಯಾವ್ದಾದ್ರು ಪರ್ಟಿಕ್ಯುಲರ್ ಸಾರಿ ಡಿಮ್ಯಾಂಡ್ ಕೊಟ್ರೆ ಮಾಡ್ಕೊಡ್ತೀರಾ? ಒಂದು 10 ಸಾರಿ 20 ಸಾರಿ ಬೇಕು ಅಂದ್ರೆ ಅದು ಕಸ್ಟಮೈಸ್ ಪ್ರಕಾರ ಮಾಡ್ಕೊಡ್ತೀವಿ. ಮೈಸೂರ್ ಸಿಲ್ಕ್ ಎಲ್ಲ ನಾವು ತುಂಬಾ ಆರ್ಡರ್, ಮಿನಿಮಮ್ ಎಷ್ಟು ಇದ್ರೆ ಮಾಡ್ತೀರಾ? ಒಂದು 5 pieces 10 pieces ಅಂದ್ರೆ ಆತರ ಕಸ್ಟಮೈಸ್ ಮಾಡ್ಕೊಡ್ತೀರಾ? 1 piece ಎಲ್ಲ ಮಾಡಕ್ ಆಗಲ್ಲ, ಯಾಕಂದ್ರೆ ನಿಮ್ಗೂ ಗೊತ್ತು ಈ ರೇಷ್ಮೆ ಸೀರೆ ಎಲ್ಲ ವೀವ್ ಮಾಡೋದೇ ಬೇರೆ ತರ. ಹೌದು, ಮಾಡಕ್ಕೂ ಟೈಮ್ ಇಡುತ್ತೆ. ಮೈನ್ ಇದೆಲ್ಲ ಹ್ಯಾಂಡ್ ಮೇಡ್ ಕಾನ್ಸೆಪ್ಟ್ ಅಲ್ಲ, ಅದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಇವಾಗ ತೋರಿಸ್ತಾ ಇರೋದು ಸೆಮಿ ಕಂಚಿ ಕಲೆಕ್ಷನ್, ಸೆಮಿ ನಿಮ್ಗೆ 2-2.5 ಸ್ಟಾರ್ಟ್ ಆದ್ರೆ 3.5 ತೋರಿಸ್ತೀನಿ. ಆಕ್ಚುಲಿ ನಮ್ ವಿಡಿಯೋ ಮೇಡಮ್ ತುಂಬಾ ಕಸ್ಟಮರ್ಸ್ ನೋಡಿರ್ತಾರಲ್ವಾ, ಅದಕ್ಕೆ ನಾನು 500 ಒಂದೇ ವೆರೈಟಿ 500 1000 1500 ಅಲ್ಲಿ ಹ್ಯೂಜ್ ಕಲೆಕ್ಷನ್ಸ್ ಇದೆ. ಬೇಸಿಕ್ ವೆರೈಟೀಸ್ ಕೂಡ ತುಂಬಾನೇ ಕಲೆಕ್ಷನ್ಸ್ ಇದೆ ಈ ವಿಡಿಯೋದಲ್ಲಿ. ಸ್ಪೆಷಲ್ ಆಗಿರೋದನ್ನ ಮಾತ್ರ ತೋರಿಸ್ತೀನಿ. ಅಂದ್ರೆ ಈಗ ನೋಡಿ, ಇದು 2-2.5 ಬರುತ್ತೆ, 3.5 ಬರುತ್ತೆ. ಓಕೆ, ಸ್ಟಾರ್ಟಿಂಗ್ ಇದ್ರಲ್ಲಿ ಇವಾಗ ತೋರಿಸ್ತಾ ಇರೋ ಬ್ಯಾಂಡ್ 2-2.5 ಸ್ಟಾರ್ಟಿಂಗ್. ಓಕೆ, 2-2.5 3.5 ಅಷ್ಟೇ ಮೇಡಮ್, ಜಾಸ್ತಿ ತೋರ್ಸಕ್ ಹೋಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೈಡಲ್ ವೇರ್ ಹೋಗೋಣ. ಇದ್ರಲ್ಲಿ ನೋಡಿ, ಇದು ಬಂದು ಪಾಟ್ಲಿ ಪಲ್ಲು. ಫ್ರಂಟ್ ಗೆ ನಿಮ್ಗೆ ಆತರ ಇರುತ್ತೆ, ನೆರಿಗೆಗೆಲ್ಲ ಬಂದು ಇಲ್ಲಿ ನೀವು ನೋಡ್ತಾ ಇರೋ ತರ ಈ ತರ ಬರುತ್ತೆ. ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್, ಬರೀ 2500 ಬರ್ತದೆ. ತುಂಬಾ ಜನ ಈಗ ಸೆಮಿ ಸಿಲ್ಕ್ ಅಲ್ಲ ಇದು. ಹೌದು, ಸೆಮಿ ಸಿಲ್ಕ್. ತುಂಬಾ ಜನ ನೋಡಿ 2-2.5 ಒಳ್ಳೆ ಕಲೆಕ್ಷನ್ಸ್ ಬೇಕು ಅನ್ನೋರು ನಮ್ ಶಾಪ್ ಬಂದ್ರೆ ಒಂದ್ 50 varieties ಕೊಡ್ತೀವಿ. ಇದು ಬ್ಲೌಸ್, ನೀವು ನೆರಿಗೆ ಏನ್ ನೋಡಿದ್ರೆ ಅದೇ ಡಿಸೈನ್ ನ ಬ್ಲೌಸ್ ಮಾಡಿಸಿದೀವಿ ನೋಡಿ. ಇದೆಲ್ಲ ವಿತೌಟ್ ಬಾರ್ಡರ್ ಬರುತ್ತೆ, ವಿತೌಟ್ ಬಾರ್ಡರ್ ಅಲ್ಲೂ ಕಲೆಕ್ಷನ್ಸ್ ಗಳಿಟ್ಟಿವಿ. ಬಿಗ್ ಬಾರ್ಡರ್ ನೋಡಿ, ಇದು ವಿತೌಟ್ ಬಾರ್ಡರ್, ಬಾರ್ಡರ್ಲೆಸ್, ಬಾರ್ಡರ್ಲೆಸ್. ಇದ್ರಲ್ಲಿ ಕೂಡ ಕುಟ್ಟು ಕಾನ್ಸೆಪ್ಟ್ ಸಿಗುತ್ತೆ. ಯಾರು ಪ್ಯೂರ್ ಅಲ್ಲಿ ತಗೊಳಕ್ ಆಗಲ್ಲ ಅಂತ ಹೇಳ್ತಾರೋ ಅವ್ರು ಬಂದು ಸೆಮಿ ಸಿಲ್ಕ್ ಅಲ್ಲಿ ಈ ವೆರೈಟೀಸ್ ಗಳು ತಗೊಂಡ್ಬೋದು. ಬಟ್ ಇದು ಕೂಡ ನೋಡಕ್ಕೆ ಪ್ಯೂರ್ ಲೈಕ್ ಪ್ಯೂರ್ ತರಾನೇ ಇರುತ್ತೆ. ಯಾರು ಮೇಡಮ್ ಸಾರಿ ವೇರ್ ಮಾಡಿರೋದನ್ನ ಟಚ್ ಮಾಡಿ ಇದು ರೇಷ್ಮೆ ಅಂತ ಕೇಳಲ್ಲ. ಈಗ ಬಜೆಟ್ ಫ್ರೆಂಡ್ಲಿ ಇದ್ದಾಗ ಇದಕ್ಕೆ ಬರಬೇಕು. ಇದೇನ್ ಕಾಪರ್ ಸರ್? ಕಾಪರ್ ಜರಿ. ಓಕೆ, ಇದು ಡಿಫ್ರೆಂಟ್ ಆಗಿದೆ ಕಲರ್. ಈಗ ಇದೇ ಸೇಮ್ ಸಾರಿ ಮೇಡಮ್ ನೀವು ಪ್ಯೂರ್ ಅಲ್ಲಿ ತಗೊಂಡ್ಬೇಕು ಅಂದ್ರೆ 8-9 ಮೇಲ್ ಶುರು ಆದ್ರೆ 10-11 ಆಗುತ್ತೆ ಅಲ್ವಾ? ಹೌದು, ಬಜೆಟ್ ಫ್ರೆಂಡ್ಲಿ ಬೇಕು ಅಂದ್ರೆ ಹೀಗೆ ಮಾಡ್ಬೇಕು. ಇದು ಇನ್ಸ್ಟ್ರಕ್ಷನ್ ಯಾವ ತರ ಸರ್? ವಾಷಿಂಗ್ ಇಂಡಸ್ಟ್ರಿ ಇದೆಲ್ಲ ಮೇಡಮ್ ಮುಖಕ್ಕೆ ಹಾಕೋ ಸೋಪು ಇಲ್ಲಾಂದ್ರೆ ಶಾಂಪೂ ನಲ್ಲಿ ವಾಶ್ ಮಾಡ್ಬೇಕು. ಓಕೆ, ಲೈಟ್ ಕೆಮಿಕಲ್ ತುಂಬಾ ಇರದಿರಾ ಇರೋ ನಾರ್ಮಲ್ ವೆರೈಟೀಸ್ ಅಲ್ಲಿ ಐಡಿಯಾ ಇಲ್ಲ ಅಂದ್ರೆ ಬೆಸ್ಟ್ ಅಂದ್ರೆ ಡ್ರೈ ಕ್ಲೀನ್ ನೋಡಿ. ಇದೆಲ್ಲ 2-2.5 ಬರುತ್ತೆ ಅಷ್ಟೇ, 2-2.5 ಪ್ರೈಸಸ್ ಎಲ್ಲ ಹೋಲ್ಸೇಲರ್. ಇದೇ ಸೇಮ್ ಅಲ್ಲಿ ನಮ್ಮ ಹತ್ರ ಇನ್ನೂ ಲೆಸರ್ ಕ್ವಾಲಿಟಿ ಇದೆ, ನಿಮ್ಗೆ ಸೇಮ್ ವೆರೈಟಿನಲ್ಲಿ ಇದೆ. ಇದ್ರಲ್ಲಿ ಇನ್ನು ಹೆವಿ ಕ್ವಾಲಿಟಿನೂ ಇದೆ, ಲೆಸರ್ ಕ್ವಾಲಿಟಿನೂ ಇದೆ. ಇದು ಮೀಡಿಯಂ ರೇಂಜ್, ಡೈರೆಕ್ಟ್ ಕಸ್ಟಮರ್ ಶಾಪ್ಗೆ ಬಂದಾಗ ಎಲ್ಲಾ ವೆರೈಟೀಸ್ ಗಳು ಕೊಡ್ತೀವಿ. ಓಕೆ, ಇವಾಗ ಜಸ್ಟ್ ಸ್ಯಾಂಪಲ್ಸ್ ಮಾತ್ರ ತೋರಿಸ್ತಾ ಇದೆ. ಆಂಟಿಕ್ ಜರಿ ಹೇಳಿದ್ರಲ್ಲ ನೀವು, ನಿಮ್ ಜರಿ ಅಂತೀವಲ್ಲ ಆ ವೆರೈಟಿ ತುಂಬಾನೇ ಯೂನಿಕ್. ಸೊ ಇದು ಬಂದು ಸಾರಿ ಎಲ್ಲ ಪ್ಲೈನ್ ಬಂದು ಕೆಳಗಡೆ ಮಾತ್ರ ಈ ತರ ಬುಟ್ಟ ಡಿಸೈನ್ ಬಂದಿರುತ್ತೆ. ಇದೊಂದು ಜಸ್ಟ್ ತೋರಿಸಿ ಸರ್, ಈ ಕಲರ್ ಯೂನಿಕ್ ಆಗಿದೆ, ಯುನಿಕ್ ಆಗಿದೆ. ಅಂಡ್ ಸಿಲ್ವರ್ ಫ್ರೆಂಡ್ಲಿನೂ ಬರುತ್ತೆ. ಇದೆಲ್ಲ ಬಂದು ನಿಮ್ಗೆ ಪ್ರೈಸಸ್ 2526 ಬರುತ್ತೆ ಅಷ್ಟೇ. ಓಕೆ, ಇದು ಕಲರ್ ಕಾಂಬಿನೇಷನ್ ಕೂಡ ಡಿಫ್ರೆಂಟ್ ಹಾಕೊಟ್ಟಿದ್ದಾರೆ. ಸೊ ಮೇನ್ ಇದು ನೋಡಬಹುದು, ಕಾಪರ್ ಇದೆ, ಗೋಲ್ಡ್ ಇದೆ, ಅಂಡ್ ಥ್ರೆಡ್ ಬುಟ್ಟಾಸ್ ಮೀನಾ ಟೈಪ್. ಈ ಪರ್ಟಿಕ್ಯುಲರ್ ಡಿಸೈನ್ ಕಲರ್ಸ್ ಸಿಗುತ್ತೆ, 12-13 ಕಲರ್ಸ್ ಇದೆ ಇದರಲ್ಲಿ. ಇದೆಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಕಲರ್ಸ್ ಇದರಲ್ಲಿ ಹ್ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದೀವಿ. ಓಕೆ, ಏನ್ ಪ್ಯಾಟರ್ನ್ ಸರ್? ಈಗ ತೋರಿಸ್ತಾ ಇರೋದೆಲ್ಲ ನೋಡಿ ಮೇಡಮ್, ಸೆಮಿ ಸಿಲ್ಕ್ ಅಲ್ಲಿ ಬ್ರೈಡಲ್ ವೇರ್. ಓಕೆ, ಕಸ್ಟಮರ್ಸ್ ಗೆ 2-2.5 ರೂಪಾಯಿಗೆ ರಿಸೆಪ್ಷನ್ ಸಾರಿ ಬೇಕಾ ಅದನ್ನು ಕೊಡ್ತೀವಿ ನೋಡಿ. ಇದೆಲ್ಲ ಬರೀ 2-2.5 ಸಾವಿರ. ಓಕೆ, ನಿಮ್ಗೆ ತೋರಿಸ್ತಾ ಹೌದು, ಇದು ಸಿಲ್ವರ್ ಜರಿ, ಅದು ಕಾಪರ್ ಜರಿ. ಕಾಪರ್ ಜರಿನಲ್ಲೂ ವೆರೈಟೀಸ್ ಯೂಜ್ ಆಗಿಟ್ಟಿದೀವಿ. ಇಲ್ಲಪ್ಪ ನಮ್ಗೆ ಬ್ರೈಡಲ್ ವೇರ್ ಅಲ್ಲಿ ಹೆವಿ ಕಂಟೆಂಟ್ ಬೇಕು ಅಂದಾಗ ನೋಡಿ, ಇದು 4.5 ಹಂಗ್ ಬರುತ್ತೆ. ಓಕೆ,
ಸೊ ನೋಡಕ್ಕೆ ಪ್ಯೂರ್ ಬ್ರೊಕೆಟ್ ಸಿಲ್ಕ್ ಸಾರಿ ಯಾವ ತರ ಇದು, 20,000 ರೂಪಾಯಿ ಸೀರೆ ತಗೊಂಡ್ರೆ ಏನ್ ಬ್ಯೂಟಿ ಬರ್ತೋ ಅದೇ ಸೇಮ್ ಲುಕ್ ಬರುತ್ತೆ. ಇದು ಸಿಲ್ವರ್ ಅಗೇನ್, ಇದ್ರಲ್ಲಿ ಕಾಂಟ್ರಾಸ್ಟ್ ಕುಟ್ಟು ಅದನ್ನು ಮಾಡಿಸಿದೀವಿ. ಇದ್ ನೋಡಿ ಮಾರ್ಕೆಟ್ ಅಲ್ಲಿ ಇನ್ನು ಯಾರ ಹತ್ರ ಇಲ್ಲ, ಹೊಸ ತರ ವೆರೈಟಿ ಬ್ರೈಡಲ್ ವೇರ್ ಗೆ ಕಾಪರ್ ಜರಿ ವಿತ್ ಟರ್ನಿಂಗ್ ಬಾರ್ಡರ್. ನೀವ್ ಆಂಟಿಕ್ ಜರಿ ಅಂತಿರಲ್ಲ, ಆಂಟಿಕ್ ಜರಿ ಬ್ಯೂಟಿನು ಮಾಡ್ಸಿದ್ವಿ. ಇದರಲ್ಲಿ ಕಲರ್ಸ್ ಆಪ್ಷನ್ ಇದೆ ಸರ್, ಇದ್ರಲ್ಲಿ ಕಲರ್ಸ್ ಆಪ್ಷನ್ ತುಂಬಾ ಇದೆ. ಫ್ಯಾನ್ಸಿ ಬಾರ್ಡರ್ ಬಂದಿದೆ ಮೇನ್ ಇದಕ್ಕೆ ನೋಡಿ, ಇದು ಟರ್ನಿಂಗ್ ಬಾರ್ಡರ್ ನೀವು ನೋಡಿದ್ರಲ್ಲ, ಅದ್ರಲ್ಲಿ ಸೆಲ್ಫ್ ಇದೆ, ಕಾಂಟ್ರಾಸ್ಟ್ ಇದೆ ನೋಡಿ. ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ವೆರೈಟಿ ನೋಡಿ. ಇದ್ರಲ್ಲಿ ಟಿಶ್ಯೂ ಬ್ರೊಕೆಟ್ ಗಳೆಲ್ಲ ಇಟ್ಟಿದೀವಿ. ಪ್ರೈಸಸ್ ಹಂಗೆ ನಿಮ್ಗೆ 5,500 ಹಂಗೆ ಹೋಗ್ತಾ ಹೋಗುತ್ತೆ ನೋಡಿ. ಇದು ಬಂದು ಕಂಪ್ಲೀಟ್ ಆಂಟಿಕ್ ಡಿಸೈನ್. ಈಗ ನೀವು ಒಂದು 30,000-40,000 ರೂಪಾಯಿ ಹೋದಾಗ ಏನ್ ಬ್ಯೂಟಿ ಬರುತ್ತೋ ನಿಮ್ಗೆ, ಅದೇ ಬ್ಯೂಟಿನ ಲೆಸರ್ ಅಲ್ಲಿ. ಇವಾಗ ರಿಸೆಪ್ಷನ್ಸ್ ಗೆಲ್ಲ ಈ ತರ ಪ್ರಿಪೇರ್ ಮಾಡ್ತಾರಲ್ಲ, ಬಜೆಟ್ ಫ್ರೆಂಡ್ಲಿ ಅಂದ್ರೆ ಬಜೆಟ್ ಈಗ 5,000-6,000 ರೂಪಾಯಿ ನಮ್ಗೆ ಗ್ರ್ಯಾಂಡ್ ಆಗ್ಬೇಕು, ಪ್ಲಸ್ ಕ್ವಾಲಿಟಿನೂ ಚೆನ್ನಾಗಿದೆ. ಪ್ಯೂರ್ ಅಲ್ಲಿ ಕೂಡ ಸಿಗುತ್ತೆ ಸರ್, ಸೇಮ್ ಪ್ಯಾಟರ್ನ್ ಅಲ್ಲಿ? ಸೇಮ್ ಪ್ಯಾಟರ್ನ್ ಸಿಗುತ್ತೆ, ಪ್ಯೂರ್ದೇ ನಾವು ಕಾಪಿ ಮಾಡಿರೋದು ಇದು. ಇದೆಲ್ಲ ನೋಡಿ ಯೂನಿಕ್ ಕಲರ್, ಕಲರ್ ಯೂನಿಕ್ ಬೇಕು ಅನ್ನೋರ್ಗೆ. ಈಗ ನೋಡಿ ಟಿಶ್ಯೂ ಬೇಕು ಅನ್ನೋರ್ಗೆ ಇದು ಕಾಪರ್ ಜರಿ ಬ್ರೊಕೆಡ್ ಟಿಶ್ಯೂ ನಲ್ಲಿ ಇದು ಯೂನಿಕ್ ಸ್ಟೈಲ್. ಇದು ಸಾಫ್ಟೇ ಇರುತ್ತೆ ಅಲ್ಲ, ಬಟ್ಟೆ ಎಲ್ಲ ಸಾಫ್ಟ್. ನೀವು ಪ್ಯೂರ್ ರೇಷ್ಮೆ ಹೆಂಗಿರುತ್ತೋ ಮೇಡಮ್ ಇದೆಲ್ಲ ಹಾಗೆ ಬರುತ್ತೆ ನೋಡಿ. ಒಂದೊಂದ್ ಸೀರೆನು ಒಂದೊಂದ್ ತರ ಯೂನಿಕ್ ಆಗಿದೆ ಬ್ರೈಡಲ್ ವೇರ್ ಅಲ್ಲಿ. ಈಗ ಬಜೆಟ್ ನಮ್ಮ ಹತ್ರ 4K 5K ಆ ರೇಂಜ್ ಅಲ್ಲೇ ನಮ್ಗೆ ಬ್ರೈಡಲ್ ವೇರ್ ಬೇಕು ಅಂದ್ರೆ ಅದನ್ನು ಇಟ್ಟಿದ್ದೀವಿ. ಇದಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಪ್ಯಾಟರ್ನ್ ಸಾರಿ ನೋಡಿ. ಇದೆಲ್ಲ ಬಂದು ಬರೀ 3,500 ರೂಪಾಯಿನಲ್ಲಿ ಬರುತ್ತೆ ನಿಮ್ಗೆ. ಸೊ ಎಲ್ಲಾ ಪ್ಯಾಟರ್ನು ಸಿಗುತ್ತೆ, ಯಾವ ತರ ರೇಂಜ್ ಅಲ್ಲಿ ಬೇಕು ಆ ತರ ರೇಂಜ್ ಅಲ್ಲಿ ಸಿಗುತ್ತೆ. ಸೊ ತುಂಬಾ ಹೆವಿ ಬಜೆಟ್ ಇಲ್ದಿರಾ ಬಜೆಟ್ ಫ್ರೆಂಡ್ಲಿ ಟೈಪ್ ಇರುತ್ತೆ ಈ ಸಾರೀಸ್ ಎಲ್ಲ ಕೂಡ. ಚೆನ್ನಾಗಿದೆ ನೋಡಿ, ಇದೆಲ್ಲ ಟಿಶ್ಯೂ ಬೇಸ್ ಅಲ್ಲ? ಹೌದು ಟಿಶ್ಯೂ ಬೇಸ್. ಅದರಲ್ಲಿ ಕೂಡ ಬಿಗ್ ಬಾರ್ಡರ್ ಬಂದಿದೆ, ಇದೆಲ್ಲ ರಿಸೆಪ್ಷನ್ ವೇರ್ ಗೆ ಚೆನ್ನಾಗಿರುತ್ತೆ. ಬ್ಲೌಸ್ ಅಷ್ಟೇ ನಿಮಗೆ ಗ್ರ್ಯಾಂಡ್ ಆಗಿರುತ್ತೆ. ಇದು ಮದುವೆ ಹೆಣ್ಣಿಗೆನೆ ತಗೊಳ್ಳೋದು ಜಾಸ್ತಿ. ಹೌದು, ಮದುವೆ ಹೆಣ್ಣು ಬಿಟ್ರೆ ಹುಡುಗಿ. ಸೊ ನಾವು ಪ್ಯೂರ್ ಅಲ್ಲಿ ಬೇಕಾದ್ರೆ ಕೂಡ ಡಾರ್ಕ್ ಕಲರ್ಸ್ ಪಿಂಕ್ ರೆಡ್ ಬರುತ್ತೆ, ಬಟ್ ಇದರಲ್ಲಿ ಕಲರ್ಸ್ ಇದೆ. ನೀವು ಹಿಂಗ್ ಆಪೋಸಿಟ್ ಅಲ್ಲಿ ನೋಡ್ತಾ ಇದ್ರಲ್ಲ, ಒಂದ್ 500-1,000 ಪೀಸಸ್ ಗಿಂತ ಜಾಸ್ತಿ. ಸೇಮ್ ಸೆಮಿ ಸಿಲ್ಕ್ ಅಲ್ಲಿ. ಹೌದು, ಸೆಮಿ ಸಿಲ್ಕ್ ಅಲ್ಲಿ ಬ್ರೈಡಲ್ ವೇರ್. ಬರೀ 2,500 ರೂಪಾಯಿ ಸ್ಟಾರ್ಟ್ ಆದ್ರೆ ನಿಮ್ಗೆ 5-6 ಇದ್ರಲ್ಲಿ 10K ವರ್ಕು ಬರುತ್ತೆ. ಬಟ್ ಈಗ ಅಟ್ ಪ್ರೆಸೆಂಟ್ ಇಟ್ಟಿರೋ 5-6 ವರ್ಕು ಇಟ್ಟಿದ್ದೀವಿ ಸೆಮಿ ಸಿಲ್ಕ್ ಅಲ್ಲಿ. ಇವಾಗ ತೋರಿಸ್ತಾರ ಅದು ಕಂಚಿನಲ್ಲಿ ಸ್ವಲ್ಪ ಕ್ವಾಲಿಟಿ ಹೆವಿ ಇರುವಂತ ಕಲೆಕ್ಷನ್. ಇದು ಪ್ಯೂರ್ ಸಿಲ್ಕ್? ಹೌದು ಪ್ಯೂರ್ ಸಿಲ್ಕ್. ಇದೆಲ್ಲ ಪಲ್ಲು ಜಾಯಿಂಟ್ ಬರುತ್ತೆ. ಪಲ್ಲು ಜಾಯಿಂಟ್ ಅಂದ್ರೆ ನಿಮ್ಗೆ ಹ್ಯಾಂಡ್ ಮೇಡ್ ಮಾತ್ರ ಬರೋದು ಇದೆಲ್ಲ. ಇದೆಲ್ಲ ಬಂದು ನಿಮ್ಗೆ ವಿತ್ ಸಿಲ್ಕ್ ಮಾಟ್ ಆಗಿ ಬರುತ್ತೆ. ನಾನು ಅವಾಗ್ಲೇ ಹೇಳದ್ನಲ್ಲ ನಿಮ್ಗೆ, ಇದೆಲ್ಲ 8,500 ಇಂದ ಸ್ಟಾರ್ಟ್ ಆದ್ರೆ ಪ್ರೈಸಸ್ ಒಂದೊಂದು ಒಂದೊಂದ್ ತರ ಪ್ರೈಸಸ್ ಬರುತ್ತೆ. ಓಕೆ, ಸ್ಟಾರ್ಟಿಂಗ್ 8,500 ಇಂದ ಇದೆ. 8,500 ಇಂದ ಸ್ಟಾರ್ಟ್ ಆದ್ರೆ ಈಗ 10-11 ವರೆಗೂ ತೋರಿಸ್ತಾ ಇದೀನಿ. ಇದು ವಿಥೌಟ್ ಬಾರ್ಡರ್ ಬಾಡಿ ಡೈಮಂಡ್ ಶೇಪ್ ಬರುತ್ತೆ. ಓಕೆ, ಆಫ್ ಅಂಡ್ ಆಫ್ ಪ್ಯಾಟರ್ನ್. ಇದು ನೋಡಿ ಸ್ವಲ್ಪ ಹೆವಿ ಕಲೆಕ್ಷನ್ಸ್, 15K 16K ಆ ತರ ಹೋದಾಗ ನಿಮ್ಗೆ ಈ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬರುತ್ತೆ. ಇದು ಆಫ್ ಬ್ರೊಕೆಟ್ ಅಲ್ಲಿ ಬಂದು ರೇಷ್ಮೆ. ಓಕೆ, ಆಫ್ ಬ್ರೊಕೆಟ್ ಬಂದು ರೇಷ್ಮೆ ಬಂದಿರುತ್ತೆ. ಇದು ಸಿಲ್ವರ್ ಜರಿನಲ್ಲಿ ಲಾಂಗ್ ಸ್ಕರ್ಟ್ ಬಾರ್ಡರ್. ಇದರಲ್ಲಿ ಕೂಡ ಕಲೆಕ್ಷನ್ಸ್ ಇದೆ ಅಲ್ಲ ಈ ಪ್ಯಾಟರ್ನ್ ಅಲ್ಲಿ. ಇದರಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಒಂದು 400-500 ಪೀಸಸ್ ರೆಡಿ ಇರುತ್ತೆ. ಓಕೆ, ನಿಮ್ ಬ್ಯಾಕ್ ಸೈಡ್ ಇರೋದೆಲ್ಲ ಸೇಮ್ ಅದೇ ವೆರೈಟೀಸ್ ಅಲ್ಲ? ಇದರಲ್ಲಿ ಕಡಿಮೆ ಈ ಕಡೆ ಇಟ್ಟಿದೀವಿ. ಅಂದ್ರೆ ಇಲ್ಲಿರೋ ವೆರೈಟೀಸ್ ಎಲ್ಲ ಬಂದು ನಿಮ್ಗೆ 5-5 ವರೆನಲ್ಲಿ ರೇಷ್ಮೆ ಬರುತ್ತೆ. ಇದು ಕಾನ್ಸೆಪ್ಟ್ ಡಿಫರೆಂಟ್ ಆಗಿದೆ. ಕುಟ್ಟು ಬರುತ್ತೆ, ಬಾರ್ಡರ್ ಲೆಸ್ ಬೇಕು ಅಂದ್ರೆ ಬಾರ್ಡರ್ ಲೆಸ್ ಬರುತ್ತೆ. ಇದು ಕಂಪ್ಲೀಟ್ ಆಫ್ ವೈಟ್ ಸಾರಿ ವಿಥೌಟ್ ಬಾರ್ಡರ್. ಈ ತರ ಕಲೆಕ್ಷನ್ಸ್ ಅಲ್ಲಿ ಕಸ್ಟಮರ್ಸ್ ಏನಾದ್ರು ಡೈರೆಕ್ಟ್ ಆಗಿ ಶಾಪ್ಗೆ ಬಂದಾದ್ರೆ ಒಂದೊಂದು ಸೀರೆನು ಒಂದೊಂದ್ ತರ ವೆರೈಟಿ ವೆರೈಟಿ ಆಗಿ ಕೊಟ್ಟು. ಇದು ಮತ್ತೆ ತುಂಬಾ ಚೆನ್ನಾಗಿದೆ. ಬಾರ್ಡರ್ನೇ ಸೆಪರೇಟ್ ಆಗಿ ವ್ಯೂ ಮಾಡಿರ್ತೀವಿ, ಬಾಡಿನೇ ಸೆಪರೇಟ್ ಆಗಿ ವ್ಯೂ ಮಾಡಿರ್ತೀವಿ. ಸ್ವಲ್ಪ ಮೀಡಿಯಂ ಡೀಟೇಲಿಂಗ್ ಆಗಿ ತೋರಿಸಿ. ಇದು ಕುಟ್ಟು ಅಂದ್ರೆ ಏನಂದ್ರೆ ನೋಡಿ, ಇದು ಬಾರ್ಡರ್ನೇ ಬೇರೆ ವ್ಯೂ ಮಾಡಿ ಸೆಪರೇಟ್ ಅಟ್ಯಾಚ್ ಮಾಡಿರ್ತಾರೆ, ಬ್ಯಾಕ್ ಸೈಡ್ ಗೊತ್ತಾಗುತ್ತೆ ಅಟ್ಯಾಚ್ ಮಾಡಿರೋದು ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಪಲ್ಲುನು ಜಾಯಿಂಟ್ ಇದೆ ನೋಡಿ, ಇದೆ ಜಾಯಿಂಟ್. ಸೊ ಈ ತರ ಜಾಯಿಂಟ್ ಮಾಡಿದ್ರೆ ಮಾತ್ರ 10+ ಅಲ್ಲೇ ಬರೋದಿದೆ, ಪ್ಯೂರ್ ಅಂತ ಹೇಳ್ತಾರೆ. ಹೌದು, ಸೊ ಬಟ್ ಇವಾಗ ಸೆಮಿನಲ್ಲಿ ಕೂಡ ಬಂದಿದೆ. ಇಲ್ಲ, ಪಲ್ಲು ಜಾಯಿಂಟ್ ಒರಿಜಿನಲ್ ಮಾತ್ರ ಬರೋದು, ಬಾರ್ಡರ್ ಜಾಯಿಂಟ್ ನೀವು ಹೇಳಿದ ಸೆಮಿ ಕಂಚಿನಲ್ಲಿ ಸಿಗುತ್ತೆ. ಓಕೆ, ಇದು ಸ್ಟಾರ್ಟಿಂಗ್ 8,500 ಇಂದ ಸ್ಟಾರ್ಟ್ ಆದ್ರೆ ಈಗ 10-11-12-13 ವರೆಗೂ ತೋರಿಸಿದೀವಿ. ಇದೊಂದೇ ಒಂದ್ ಸಾರಿ ಬಂದು 15K 16K ಆ ತರ ಹೆವಿ ಬ್ರೋಕೆಟ್ ಬಂದಿರೋದು. ಹೌದು. ಓಕೆ ಮೇಡಮ್, ಇವಾಗ ಬ್ರೈಡಲ್ ವೇರ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಫೈನಲ್ ಆಗಿ ರಿಸೆಪ್ಷನ್ ಸಾರೀಸ್. ಹೌದು, ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಎಲ್ರು ಕಾಮನ್ ಆಗಿ ಬಾಡಿ ನಲ್ಲಿ ಜರಿ ಇರೋತೋ ಅಂತಾರೆ. ಇದು ರೇಷ್ಮೆ, ರೇಷ್ಮೆ ಮೇಲೆ ರೇಷ್ಮೆನೆ ನೀಡಿದೀವಿ. ಇದು ಜರಿ ಅಲ್ಲ, ಜರಿ ಅಲ್ಲ. ತುಂಬಾ ಕಸ್ಟಮರ್ಸ್ ಈ ತರ ಕೇಳ್ತಾರೆ ಡಿಫ್ರೆಂಟ್ ಆಗ್ಬೇಕು ಅಂತ. ಇದ್ರಲ್ಲಿ ಕಲೆಕ್ಷನ್ಸ್ ಯೂಜ್ ಆಗಿಟ್ಟಿದೀವಿ. ಡೈರೆಕ್ಟ್ ಆಗಿ ಶಾಪ್ ಬಂದಾಗ ಇದ್ರಲ್ಲಿ ಕಲೆಕ್ಷನ್ಸ್ ತೋರಿಸ್ತಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಕೂಡ ಜರಿ ಅಂತ.
ಬ್ರೈಡಲ್ ವೇರ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಬೇಕು ಅಂದ್ರೆ ಈ ತರ ಇಟ್ಟಿದೀವಿ. ಇದಕ್ ಮಾತ್ರ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಬೇಕು ಅನ್ನೋ ಅವ್ರಿಗೆ ಇದು ಚೆನ್ನಾಗಿರುತ್ತೆ. ಈಗ ಬೇಬಿ ಪಿಂಕ್ ಬೇಕು ಅಂದ್ರೆ ಬೇಬಿ ಪಿಂಕ್ ಇಂದ ತೋರಿಸ್ತೀವಿ. ವೆರೈಟಿ ಸಾರಿ ಪ್ರೈಸಸ್ ಸ್ಟಾರ್ಟಿಂಗ್ ಪ್ರೈಸಸ್ ಹೇಳಿದ್ರೆ ಅದೇ ನಾನು ಹೇಳಕ್ ಬಂದಿದ್ ನೀವೇ ಶಾಕ್ ಹೋಗ್ತೀರಾ. ಇದೆಲ್ಲ ಬಂದು 10,000 ಇಂದ ಸ್ಟಾರ್ಟ್ ಆಗುತ್ತೆ ಬರೀ ಪ್ಯೂರ್ ರೇಷ್ಮೆ ಬ್ರೈಡಲ್ ವಿತ್ ಸಿಲ್ಕ್ ಮಾರ್ಕ್ ಅದು ಕೂಡ ಬ್ರೈಡಲ್ ಕಲೆಕ್ಷನ್ ಜಸ್ಟ್ ಬರೀ 10,000 ಇದೇ ಸುದರ್ಶನ್ ಸಿಲ್ಕ್ ಅಲ್ಲೇ 25-30 ಬರುತ್ತೆ. ಕ್ವಾಂಟಿಟಿ ತಗೊಂಡಾಗ ಏನ್ ಮಾಡ್ತೀವಿ ಈಗ 1 ಲಕ್ಷ 2 ಲಕ್ಷ ಪರ್ಚೇಸ್ ಮಾಡಿದಾಗ ನಾವ್ ಹೇಳ್ತಾ ಇರೋ ಪ್ರೈಸಸ್ ಇನ್ನೂ ಕಡಿಮೆ ಮಾಡ್ತೀವಿ. ಓಕೆ ಓಕೆ ಇದೆಲ್ಲ ಸ್ಟಾರ್ಟಿಂಗ್ 10,000 ಇಂದ ಸ್ಟಾರ್ಟ್ ಆದ್ರೆ ಈಗ ಹೋಗ್ತಾ ಹೋಗ್ತಾ ಹಂಗೆ ಪ್ರೈಸಸ್ ಮೋರ್ ಆಗುತ್ತೆ. ಈಗ ನೋಡಿ ನಾನ್ ಕೈಯಲ್ಲಿ ಹಿಡಿದಿರೋದು 10,000 ಬರುತ್ತೆ. ವಾವ್ ತುಂಬಾ ಚೆನ್ನಾಗಿ ಹೋಗ್ತಾ ಹೋಗ್ತಾ ಹಾಗೆ ಪ್ರೈಸಸ್ 25 ಸಿಲ್ಕ್ ಮಾರ್ಕು ಇದೆ ಅದು ಕೂಡ ಡಿಫ್ರೆಂಟ್ ಆಗಿದೆ. ಈ ತರ ಕಾಪರ್ ಜರಿ ಬ್ರೊಕೆಟ್ ತಗೊಂಡಾಗ ನಿಮ್ಗೆ ಬೆಸ್ಟ್ ಜಸ್ಟ್ 12,000-13,000 ರೂಪಾಯಿ ಕೊಟ್ಬಿಡ್ತೀವಿ. ಇದು ಪ್ಯೂರ್ ಅಲ್ಲಿ ಕಾಪರ್. ಹೌದು ಇದೆಲ್ಲ ನೀವು ಶೋರೂಮ್ ಅಲ್ಲಿ ತಗೊಂತೀರಾ ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ 15-16 ಮಾರ್ತಾರೆ. ಬ್ಲೌಸು ಬ್ರೊಕೆಟ್ ಇದೆ ಬರೀ 12,000 ರೂಪಾಯಿ ಕೊಡ್ತೀವಿ. ಈ ತರ ಕಲೆಕ್ಷನ್ ಇದರಲ್ಲಿ ಕಲರ್ ಸಿಗುತ್ತೆ, ಹ್ಯೂಜ್ ಕಲೆಕ್ಷನ್ಸ್ ಇದೆ ಇದರಲ್ಲಿ. 20-30 ಕಲರ್ಸ್ ಗಳಿದೆ ನೋಡಿ. ಈಗ ತುಂಬಾ ಚೆನ್ನಾಗಿದೆ ಕಾಪರ್ ಜರಿನಲ್ಲಿ, ಯೂನಿಕ್ ಟೇಸ್ಟ್. ಸೊ ಗೋಲ್ಡ್ ಜರಿನಲ್ಲಿ ಬರ್ತಾ ಇತ್ತು ಮೆರೂನ್ ರೆಡ್ ಅಂತ, ಇವಾಗ ಕಾಪರ್ ಜರಿನಲ್ಲಿ. ಪ್ರೈಸಸ್ ನೋಡಿ ಇದೆಲ್ಲ 10, 11, 12 ಅಷ್ಟೇ ಬರುತ್ತೆ ಪ್ರೈಸ್. ನೀವೇನಾದ್ರೂ ಇನ್ ಕೇಸ್ ಟಿಶ್ಯೂ ಹೋದ್ರೆ ಈ ತರ ಪ್ರೀಮಿಯಂ ಕಲೆಕ್ಷನ್ಸ್ 20+ ಅಲ್ಲಿ ಈ ತರ ಟಿಶ್ಯೂ ಬರುತ್ತೆ. ಇದು 20+ ಬರುತ್ತೆ. ಇದೇನಂದ್ರೆ ಸೆಲೆಬ್ರಿಟಿಗಳು ಉಡ್ತಾರಲ್ಲ ಆ ತರ ಸೇಮ್ ಸೆಲೆಬ್ರಿಟಿ ಮೈಯಲ್ಲಿ ಕಂಪ್ಲೀಟ್ ಜರಿ ಇದೆ. ಇದರಲ್ಲಿ ಮೇಡಮ್ ಒಂದು 500 ಪೀಸ್ ಸ್ಟಾಕ್ ಇಟ್ಟಿರ್ತೀವಿ. ಸೀರೆಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಈ ಕಲರು ಡಿಫ್ರೆಂಟ್ ಆಗಿದೆ. ಯೂನಿಕ್ ಕಲರ್ ಬೇಕು ಅನ್ನೋರ್ಗೆ ಯೂನಿಕ್ ಕಲರ್ ಅದೇ ಹೇಳಕ್ ಬಂದಿದೆ. ಇದು ಸ್ವಲ್ಪ ಬ್ರೊಕೆಟ್ ಅಲ್ಲಿ ಸಾಫ್ಟ್ ಇದೆ ಮೇನ್ ಅಲ್ಲ. ತುಂಬಾ ಜನ ಎಂಗೇಜ್ಮೆಂಟ್ ಗೆನೆ ಕಾಸ್ಟ್ಲಿ ಕೊಡಿ ಅಂತಾರೆ. ಇದೆಲ್ಲ 18-19 ಹಂಗ್ ಬರ್ತಾ ಇದು. ಇದು ಕುಟ್ಟು ಅಂದ್ರೆ ನಾನು ಆವಾಗ್ಲೇ ಹೇಳದ್ನಲ್ಲ, ಬಾರ್ಡರ್ ಬೇರೆ ಬಾಡಿ ಬೇರೆ ಸಪರೇಟ್ ಆಗಿ ವೀವ್ ಮಾಡೋದು ಕುಟ್ಟು ಕಲೆಕ್ಷನ್ಸ್ ಬರುತ್ತೆ. ಇದು ಕಲರ್ ಕಾಂಬಿನೇಷನ್ ಕೂಡ ಡಿಫ್ರೆಂಟ್ ಆಗಿದೆ. ನೀವು ಆಗ್ಲೇ ನೋಡಿದ್ರಲ್ಲ ಗೋಲ್ಡ್ ವಿತ್ ಸಿಲ್ವರ್ ಎರಡು ಕಾಂಬಿನೇಷನ್ ಇದೆ. ಬಾರ್ಡರ್ ಲೆಸ್ ಅಲ್ಲಿ ಕಾಪರ್ ಜರಿ. ಓಕೆ 12-13 ಅಲ್ಲಿ ನಿಮ್ಗೆ ಈ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಮದ್ವೆ ಹೆಣ್ಣಿಗೆ ಸಿಗುತ್ತೆ. ಏನಂದ್ರೆ ಕ್ವಾಂಟಿಟಿ ತಗೊಂಡಾಗ ಏನಾಗುತ್ತೆ ಪ್ರೈಸಸ್ ಎಲ್ಲ ಹೋಲ್ಸೇಲ್. ಹೆಂಗು ಮದ್ವೆ ಕಸ್ಟಮರ್ಸ್ ಅಂದ್ರೆ 1 lakh ಈ ತರ ಪರ್ಚೇಸ್ ಮಾಡ್ತಾರಲ್ಲ, ಇನ್ನು ಡಿಸ್ಕೌಂಟ್ ಇರುತ್ತೆ. ಪರ್ಚೇಸ್ ಮಾಡ್ರು ಕೂಡ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಕೊಡ್ತೀವಿ ನೋಡಿ. ಇದೆಲ್ಲ 20+ ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಇರುತ್ತೆ. ಅದೇ ನಾನು ಹೇಳದ್ನಲ್ಲ ಈಗ ಕ್ವಾಂಟಿಟಿ ಇಲ್ಲ. ತುಂಬಾ ಜನಕ್ಕೆ ಏನಂದ್ರೆ ಮೇನ್ ಗೊತ್ತಾಗಲ್ಲ ಪ್ರೈಸಸ್ ಇಷ್ಟೇ ಅಂತ, ಬೇರೆ ಶಾಪ್ಗೆ ಹೋಗ್ತಾರೆ ಹೆವಿ ಕೊಟ್ಟಿ ತಗೋಬಂದ್ರೆ. ಮೇಡಮ್ ಇನ್ನೂ ಒಂದು ಕಸ್ಟಮರ್ಸ್ ಮೈಂಡ್ ಹಿಂಗು ಚೇಂಜ್ ಶಾಪ್ ಚಿಕ್ಕದು ಅಂದ್ರೆ ಕೆಲವ್ರು ಥಿಂಕ್ ಮಾಡ್ತಾರೆ. ಹೌದು ಇದೇ ಸಾರಿನ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಹೋಗಿ ನೀವ್ ಹೇಳಿದ್ರಲ್ಲ ತಗೊಂಡು ದುಬಾರಿ ಬೆಲೆ ಕೊಡ್ತಾರೆ. ಹೌದು ಇಲ್ಲಿ 2 ಸಾರಿ ಬರೋದ್ಗೆ ಅಲ್ಲಿ 1 ಸಾರಿ ತಗೋಬರ್ತಾರೆ. ಶಾಪ್ ಎಲ್ಲಿ ಚಿಕ್ಕದಿರುತ್ತೋ ಕಸ್ಟಮರ್ ಅಲ್ಲೇ ಬಂದು ಪ್ರಯಾರಿಟಿ ಕೊಟ್ಟು ನೋಡಿದ್ರೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಪ್ರೈಸಸ್ ಅವ್ರಿಗೆ ಉಪಯೋಗ ಆಗುತ್ತೆ. ಇದಲ್ದೆ ಮೇಡಮ್ ನಾವು ಈ ತರ ಮೊಹರ್ತಮ್ ಕಲೆಕ್ಷನ್ಸ್ ಗಳು ತುಂಬಾ ಇಟ್ಟಿದೀವಿ. ಕಸ್ಟಮರ್ಸ್ ಡೈರೆಕ್ಟ್ ಆಗಿ ಶಾಪ್ ಬಂದಾಗ ಯೂಜ್ ಆಗಿ ವೆರೈಟೀಸ್ ಗಳು ತೋರಿಸ್ತೀವಿ ನೋಡಿ. ಇದು ಡೈರೆಕ್ಟ್ ತಗೋತಾರೆ. ಹೌದು ಕಸ್ಟಮರ್ಸ್ ಮುಹೂರ್ತಮ್ ಕಲೆಕ್ಷನ್ಸ್ ಅಲ್ಲಿ ಕೂಡ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಮುಹೂರ್ತಮ್ ಕಲೆಕ್ಷನ್ಸ್ ಇದೆ. ಈಗ ಮದ್ವೆ ಗಂಡಿಗೆ ರೇಷ್ಮೆ ಪಂಚಶಲ್ಯ ತಗೋತಾರೆ ಅಂದ್ರೆ ಅದು ಇದೆ. ಅದು ವೆಡ್ಡಿಂಗ್ ಕಸ್ಟಮರ್ಸ್ ಬಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ಬೋದು. ಬರೀ 400-450 ರೂಪಾಯಿ ಸ್ಟಾರ್ಟ್ ಆದ್ರೆ ಈಗ ತೋರಿಸ್ತಾರ 25-30,000 ರೂಪಾಯಿ ವರ್ಗು ಎಲ್ಲಾ ಕಲೆಕ್ಷನ್ಸ್ ಕೊಡ್ತೀವಿ. 50,000-60,000 ಅಬೌದ್ ಎಲ್ಲ ಗೋಡನ್ ಅಲ್ಲಿ ಇಟ್ಟಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಕಸ್ಟಮರ್ ಏನನ್ನ ಹೇಳಿದ್ರೆ ಆ ಸರ್ವಿಸಸ್ ನ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ಶಾಪ್ಗೆ ಡೈರೆಕ್ಷನ್ಸ್ ನೋಡೋಣ. ಇದು ಬಂದು ಅವಿನ್ಯೂ ರೋಡು. ಅವಿನ್ಯೂ ರೋಡಲ್ಲಿ ಬಾಲಾಜಿ ಟೆಂಪಲ್ ನಾನು ತುಂಬ ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ. ಬಾಲಾಜಿ ಟೆಂಪಲ್ ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು. ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ನೀವು ಬಸ್ ಸ್ಟ್ಯಾಂಡ್ ಇಂದ ಬಂದ್ರೂ ಇಲ್ಲ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ ಕೂಡ ಸ್ಟ್ರೈಟ್ ರೋಡು. ಬಾಲಾಜಿ ಟೆಂಪಲ್ ಅಂದರೆ ಯಾರನ್ನ ಕೇಳಿದ್ರು ಹೇಳ್ತಾರೆ. ಸೊ ಬಾಲಾಜಿ ಟೆಂಪಲಿಂದ ಸ್ವಲ್ಪ ಡೌನ್ ಬಂದರೆ ನಿಮಗೆ ದೇವದ ಜ್ಯುವೆಲ್ಲರ್ಸ್ ಅಂತ ಕಾಣಿಸ್ತದೆ ನೋಡಿ. ಇಲ್ಲಿ ಬಿಸಿಲು ಮಾರಮ್ಮ ಟೆಂಪಲ್ ಇದೆ. ಸೊ ದೇವದ ಜ್ಯುವೆಲ್ಲರ್ಸ್ ಪಕ್ಕದಲ್ಲಿ ಈ ಥರ ಒಂದು ದಾರಿ ಹೋಗುತ್ತೆ ಫ್ರೆಂಡ್ಸ್. ಈ ದಾರಿನಲ್ಲಿ ಸ್ಟ್ರೈಟಾಗಿ ಹೋಗಿದ್ರೆ ನಿಮಗೆ ಲಾಸ್ಟಲ್ಲಿ ಶಾಪ್ ಅನ್ನೋದು ಬರುತ್ತೆ. ಸೊ ಅಂಡರ್ಗ್ರೌಂಡಲ್ಲಿ ಇರುತ್ತೆ ಶಾಪ್ ಅನ್ನೋದು. ಮಿಸ್ಗೈಡ್ ಆಗಾಕೆ ಹೋಗ್ಬೇಡಿ ಫ್ರೆಂಡ್ಸ್. ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನೀವು ಎಲ್ಲಿದ್ರೇನೋ ಅವರೇ ಬಂದು ನಿಮ್ಮನ್ನ ಪಿಕ್ ಮಾಡ್ಕೊತಾರೆ. ಬಾಲಾಜಿ ಟೆಂಪಲ್ ಹತ್ರ ಬಂದು ಕಾಲ್ ಮಾಡಿದ್ರೆ ಸಾಕು. ಸೊ ಅಲ್ಲಿಂದ ದಾರಿನಲ್ಲಿ ಸ್ಟ್ರೈಟಾಗಿ ಬಂದರೆ ಈ ಥರ ಬೇಸ್ಮೆಂಟಲ್ಲಿ ಹೋಗಬೇಕು. ಸ್ವಲ್ಪ ಮುಂದೆ ಹೋದರೆ ಲಾಸ್ಟ್ ಶಾಪ್ ಆಗಿರುತ್ತೆ ಯೋಗಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸಾರೀಸು. ಅಂಡ್ ತುಂಬಾ ಫೇಮಸ್ ಶಾಪ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಎಲ್ಲ ಟೈಪ್ಸ್ ಆಫ್ ಸಾರೀಸು ನಿಮಗೆ ಈ ಶಾಪಲ್ಲಿ ಸಿಗುತ್ತೆ. ಸೊ ಕಂಚಿಕೋ ಯೋಗಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಇದೆ ನೋಡಿ, ಇದೇ ಇವ್ರ ಶಾಪು. ಕೊರಿಯರ್ ಫೆಸಿಲಿಟಿ ಇದೆ ಫ್ರೆಂಡ್ಸ್. ನೀವು 1 or 2 pieces ಪರ್ಚೇಸ್ ಮಾಡ್ಕೊಂಡ್ರೆ ಕೂಡ ಕೊರಿಯರ್ ಮಾಡ್ತಾರೆ. ಹೋಲ್ಸೇಲ್ ಆ್ಯಂಡ್ ರೀಟೇಲ್ ಪ್ರೈಸಸ್ ಬೇರೆ ಬೇರೆ ಇರುತ್ತೆ.